ಗುಜರಾತ್ ಬಿಜೆಪಿಯಲ್ಲೇ ಪ್ರಧಾನಿ ನರೇಂದ್ರ ಮೋದಿಗೆ ಬಿಗ್ ಶಾಕ್ ಲೋಕಸಭಾ ಚುನಾವಣೆ ಹೊತ್ತಿನಲ್ಲೇ ಬಿಜೆಪಿ ಶಾಕ್ ಪ್ರದೀಪ್ ಸಿಂಗ್ ಒಘೇಲಾ ರಾಜೀನಾಮೆ ಕೊಟ್ಟಿದ್ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ತವರು ರಾಜ್ಯ ಅಮಿತ್ ಶಾ ಅವರ ತವರು ರಾಜ್ಯ ಗುಜರಾತ್ ಗುಜರಾತ್ನಲ್ಲೇ ಈಗ ಇಬ್ಬರು ಘಟಾನುಘಟಿ ಬಿಗ್ ಮಹಾನ್ ನಾಯಕರಿಗೆ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಬಿಜೆಪಿ ಶಾಕ್ ಕೊಟ್ಟಿದೆ ಎಸ್ ಗುಜರಾತ್ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಗುಜರಾತ್ ಬಿ ಜೆ ಪಿಯಲ್ಲಿ ಬಿ ಜೆ ಪಿ ನಾಯಕರ ಕಿತ್ತಾಟ ಮತ್ತೊಮ್ಮೆ ಬಯಲಾಗಿದೆ ಲೋಕಸಭಾ ಚುನಾವಣೆ ಹತ್ರ ಆಗ್ತಿರ್ತಕ್ಕಂಥ ಈ ಟೈಮಲ್ಲಿ ಬಿ ಜೆ ಪಿಯ ಈ ಭಿನ್ನಮತ ಒಳಜಗಳ ಒಂದು ರೀತಿ ಬಿ ಜೆ ಪಿ ಪಕ್ಷದ ಜೊತೆಗೆ ಅದರಲ್ಲೂ ಕೂಡ ಗುಜರಾತ್ನಲ್ಲೇ ಆಗ್ತಾ ಇರೋದ್ರಿಂದ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ಒಂದು ರೀತಿ ಮುಜುಗರವನ್ನು ತಂದಿಟ್ಟಿದೆ ಎಸ್ ಬಿ ಜೆ ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಗುಜರಾತ್ನ ಬಿ ಜೆ ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಪ್ರದೀಪ್ ಸಿಂಗ್ ಒಗೆಲ ಇದ್ದಕ್ಕಿದ್ದಂತೆ ದಿಢೀರಂತ ಅಂತ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇದು ಇಡೀ ರಾಷ್ಟ್ರ ರಾಜಕಾರಣದಲ್ಲೇ ಬಹುದೊಡ್ಡ ನ್ಯೂಸ್ ಆಗಿ ಮಾರ್ಪಡ್ತಾ ಇದೆ ಬಿಕಾಸ್ ಆಫ್ ಅವರು ಗುಜರಾತ್ನವರು ನರೇಂದ್ರ ಮೋದಿ ಅಮಿತ್ ಶಾ ಅವರ ತವರು ರಾಜ್ಯದವರು ಅನ್ನೋ ಕಾರಣಕ್ಕಾಗಿ ಗುಜರಾತ್ನ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ವಿರುದ್ಧ ಇವರು ಸಾಕಷ್ಟು ಆರೋಪಗಳನ್ನು ಮಾಡಿದರು ಪ್ರದೀಪ್ ಸಿಂಗ್ ವಗೇಲ ಆದರೆ ಅದು ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿರಲಿಲ್ಲ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸಿ ಆರ್ ಪಾಟೀಲ್ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಿದರು ಆದರೆ ಏನೂ ಪ್ರಯೋಜನ ಆಗಿರಲಿಲ್ಲ ಆದರೆ ಅದರ ಬದಲಿಗೆ ಕೆಲವೊಂದಿಷ್ಟು ಆರೋಪಗಳ ಬೆನ್ನಲ್ಲೇ ಬೇರೆ ಬಿ ಜೆ ಪಿಯ ಕೆಲವೊಂದಿಷ್ಟು ನಾಯಕರ ವಿರುದ್ಧ ಎಫ್ ಐ ಆರ್ ದಾಖಲಾಗಿತ್ತು ಕೆಲವರ ಅರೆಸ್ಟ್ ಕೂಡ ಆಗಿತ್ತು ಇದೀಗ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಸಿಂಗ್ ವಘಲಾ ರಾಜೀನಾಮೆಯನ್ನು ಕೊಟ್ಟಿರುವುದು ಸಾಕಷ್ಟು ಚರ್ಚೆಗೆ ಕಾರಣ ಇದೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಪಾಟೀಲ್ ವಿರುದ್ಧ ಈ ಹಿಂದೆ ಕೂಡ ಮತ್ತೊಬ್ಬರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತಹವರು ಕೂಡ ಆಕ್ರೋಶವನ್ನು ಹೊರಹಾಕಿದರು ಅವರು ಕೂಡ ತಮ್ಮ ಹುದ್ದೆಗೆ ಏಪ್ರಿಲ್ನಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದರು ಚುನಾವಣೆ ಆದಮೇಲೆ ಭಾರ್ಗವ್ ಭಟ್ ಅವರು ಕೂಡ ಪಕ್ಷದ ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದರು ಭಾರ್ಗವ್ ಭಟ್ ಹಾಗೂ ಪಾಟೀಲ್ ವರ್ಸಸ್ ಅಂತರ್ಯುದ್ಧ ಆಗ್ತಾ ಇತ್ತು ರಾಜ್ಯ ಬಿ ಜೆ ಪಿಯಲ್ಲಿ ಅದನ್ನು ತಪ್ಪಿಸೋದಕ್ಕೋಸ್ಕರ ಬಿ ಜೆ ಪಿ ಹೈಕಮಾಂಡ್ ಅವರ ಹುದ್ದೆಯಿಂದ ಬಿಡುಗಡೆಯನ್ನು ಮಾಡಿತ್ತು ಅವರು ರಾಜೀನಾಮೆ ಕೊಟ್ಟಿದ್ದು ಈಗಲೂ ಕೂಡ ಆ ಹುದ್ದೆ ಖಾಲಿ ಇದೆ ಈಗ ಪ್ರದೀಪ್ ಸಿಂಗ್ ವಘಲಾ ಕೂಡ ಪಾಟೀಲ್ ಅವರ ವರ್ತನೆಗೆ ಬೇಸೆತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಗುಜರಾತ್ ರಾಜ್ಯ ಬಿ ಜೆ ಪಿಯಲ್ಲಿ ನಾಲ್ಕು ಮಂದಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಹೀಗಾಗಿ ಇಬ್ಬರು ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಏಪ್ರಿಲ್ನಲ್ಲೇ ಭಾರ್ಗವ್ ಭಟ್ ಕೊಟ್ಟಿದ್ದರು ಈಗ ಪ್ರದೀಪ್ ಸಿಂಗ್ ವಘಲಾ ಕೂಡ ಕೊಟ್ಟಿದ್ದಾರೆ ಇನ್ನು ಉಳಿದ ಇಬ್ಬರು ಮಾತ್ರ ರಜನಿ ಪಟೇಲ್ ಮತ್ತು ವಿನೋದ್ ಚಾವಡ ಇಬ್ಬರು ಮಾತ್ರ ಈಗ ರಾಷ್ಟ್ರೀಯ ಪ್ರ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಇದ್ದಾರೆ ಸೊ ಪಾಟೀಲ್ರ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಿದರು ಹೊಗೆಲ ಸೊ ಈಗ ರಾಜೀನಾಮೆ ಕೊಡೋದ್ರ ಜೊತೆಗೆ ಇನ್ನು ಹದಿನೈದು ದಿನ ಮಾತ್ರ ವೆಯ್ಟ್ ಮಾಡಿ ಡೋಂಟ್ ವರಿ ಯಾರು ಪ್ಯಾನಿಕ್ ಆಗಬೇಡಿ ಕಾರ್ಯಕರ್ತರು ಹದಿನೈದು ದಿನ ಮಾತ್ರ ವೆಯ್ಟ್ ಮಾಡಿ ಈ ಹದಿನೈದು ದಿನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಪ್ರದೀಪ್ ಸಿಂಗ್ ಒಗೆಲ ಏನದು ಹದಿನೈದಲ್ಲಿ ಏನಾಗಬಹುದಾಗಿದ್ದರೆ ಪಾಟೀಲ್ ವಿರುದ್ಧ ಅಂದರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಗುಜರಾತ್ನ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಪಾಟೀಲ್ ವಿರುದ್ಧ ಪಕ್ಷದಲ್ಲಿ ಅಸಮಾಧಾನ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಸೊ ಕಳೆದ ಕೆಲವು ದಿನಗಳಿಂದ ಲೋಕಸಭಾ ಚುನಾವಣಾ ದೃಷ್ಟಿಕೋನದಲ್ಲಿ ಸಾಕಷ್ಟು ಸಭೆಗಳನ್ನು ಸಮಾರಂಭಗಳನ್ನು ರ್ಯಾಲಿಗಳನ್ನು ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಗುಜರಾತ್ನ ಬಿ ಜೆ ಪಿಯವರು ಹೀಗಾಗಿ ಈ ಒಂದು ಸಮಾವೇಶಗಳನ್ನು ಮಾಡೋದಕ್ಕೆ ರ್ಯಾಲಿಗಳನ್ನು ಮಾಡೋದಕ್ಕೆ ಏನೆಲ್ಲ ಇನ್ಚಾರ್ಜನ್ನು ಕೊಟ್ಟಿದ್ದರು ಕೆಲವೊಂದಿಷ್ಟು ಸುಮಾರು ನೂರು ರ್ಯಾಲಿ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅದರ ನೇತೃತ್ವವನ್ನು ಒಗೆಲ ವಹಿಸ್ಕೊಂಡಿದ್ರು ಆದರೆ ಹೊಗೆಲ ಮತ್ತು ಪಾಟೀಲರ ನಡುವಿನ ಭಿನ್ನಾಭಿಪ್ರಾಯ ಈಗ ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲೇ ಆಗಿರೋದ್ರಿಂದ ಹೊಗೆಲ ರಾಜೀನಾಮೆನ ಕೊಟ್ಟಿದ್ದಾರೆ ಸೊ ಗುಜರಾತ್ ಬಿ ಜೆ ಪಿಯಲ್ಲೇ ಈ ರೀತಿಯಾಗಿ ಕಿತ್ತಾಟ ಕಚ್ಚಾಟ ಆಗ್ತಾಯಿದ್ರೆ ಲೋಕಸಭಾ ಚುನಾವಣೆಯನ್ನು ಹೇಗಪ್ಪ ಗೆಲ್ಲೋದು ಅಂತ ಈಗ ಬಿ ಜೆ ಪಿ ಹೈಕಮಾಂಡ್ಗೆ ಒಂದು ರೀತಿ ತಲೆನೋವಾಗಿದೆ ಅದು ಕೂಡ ಗುಜರಾತ್ನಲ್ಲಿ ಈ ಥರ ಆಗ್ತಾಯಿದೆ ಅಂದರೆ ಬೇರೆ ರಾಜ್ಯಗಳ ಕಥೆಯೇನು ಅನ್ನೋದು ಬಿ ಜೆ ಪಿಗಳನ್ನ ಚಿಂತೆಗೆ ಈಡ್ ಮಾಡ್ತಾ ಇದೆ ನೋಡೋಣ ಅಮಿತ್ ಶಾ ಮತ್ತು ಅವರ ತವರು ರಾಜ್ಯ ಅಲ್ಲೆಲ್ಲವೂ ಕೂಡ ಸರಿಯಾಗುತ್ತೆ ಅನ್ನೋ ನಿರೀಕ್ಷೆ ಇಲ್ಲಿದ್ದಾರೆ ಅವರು ನೋಡೋಣ ಅಲ್ಲಿ ಸರಿಯಾದ ಮೇಲೆ ಕರ್ನಾಟಕದಲ್ಲಿ ಯಾವಾಗಪ್ಪ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ಜೆ ಪಿಯಿಂದ ಶಾಸಕ ಪಕ್ಷದ ನಾಯಕ ಆಗುತ್ತೆ ಅನ್ನೋ ಒಂದು ಕುತೂಹಲ ಇದೆ ಗುಜರಾತ್ನಲ್ಲೇ ಏನು ಮಾಡೋಕ್ಕಾಗ್ತಿಲ್ಲ ಬಿ ಜೆ ಪಿ ಕಿತ್ತಾಟವನ್ನು ಕರ್ನಾಟಕದಲ್ಲಿ ಏನು ಮಾಡ್ತಾರಪ್ಪ ಅಂತ ಜನ ಮಾತನಾಡ್ತಿದ್ದಾರೆ ಸೊ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ